ತವರು ಜಿಲ್ಲೆ ಮೈಸೂರು ಗೆಲ್ಲುವುದಕ್ಕೆ ರೆಸಾರ್ಟ್ ನಲ್ಲಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸಿಎಂ ರೆಸಾರ್ಟ್ ಅಲ್ಲಿ ಆಪರೇಷನ್ ಹಸ್ತವನ್ನ ಶುರು ಮಾಡಿದ್ದಾರಂತೆ. ಯಡಿಯೂರಪ್ಪ ಅವರ ಆಪ್ತರಿಗೆ ಗಾಳ ಹಾಕ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಐವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ. ಮೊನ್ನೆಯಷ್ಟೇ ಮಂಡ್ಯದಲ್ಲಿ ಮಾಜಿ ಶಾಸಕರುಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾದ್ರು. ಆದ್ರೆ ಈಗ ಮೈಸೂರಿನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ. ನಿನ್ನೆಯಿಂದಲೂ ಕೂಡ ವಿಶ್ರಾಂತಿ ನೆಪದಲ್ಲಿ ರೆಸಾರ್ಟ್ ನಲ್ಲಿದ್ದಾರೆ. ಅಲ್ಲಿ ಒಂದಷ್ಟು ರಣವ್ಯೂಹವನ್ನ ರಚಿಸ್ತಾ ಇದ್ದಾರೆ. ತವರು ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಪಣ ತೊಟ್ಟಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ನಾಯಕರುಗಳೇ ತಮ್ಮ ಸಚಿವರಿಗೆ ಅಥವಾ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಏನು ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ರು, ಅಧಿಕಾರ ಮರ್ತು ಬಿಡಿ, ನೀವೇನಾದ್ರೂ ಒಟ್ಟಗಟ್ಟಲು ಕೆಲಸ ಮಾಡಿ ನಿಮ್ಮ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಅಧಿಕಾರವನ್ನ ಮರ್ತು ಬಿಡಿ ಅಂತ ಹೇಳಿದ್ರು. ಇದೀಗ BSY ಆಪ್ತ HV ರಾಜೀವ್ ಸದಾನಂದ್ ಗೆ ಗಾಳ ಹಾಕಿದ್ದಾರೆ ಸಿಎಂ. ವರುಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸದಾನಂದ್. BSY ವಿಜಯೇಂದ್ರ ಬೆನ್ನಿಗೆ ನಿಂತಿದ್ರು ಸದಾಕಾಲ ರಾಜಕಾರಣದಲ್ಲಿ ಸದಾನಂದ್. ಈಗ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೀರಶೈವ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಒಂದ್ ಕಡೆ ಒಕ್ಕಲಿಗ ಅಹಿಂದ ಅಸ್ತ್ರ, ಮತ್ತೊಂದು ಕಡೆ ಲಿಂಗಾಯತ ಅಸ್ತ್ರ. ಸೊ ಹೀಗಾಗಿ ಹಲವು ಮುಖಂಡರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸಿಎಂ ರೆಸಾರ್ಟ್ ನಲ್ಲಿ ಇಟ್ಕೊಂಡೇ ವಿಶ್ರಾಂತಿಯ ನೆಪದಲ್ಲಿ ರಾಜಕಾರಣವನ್ನು ಮಾಡುತ್ತಿದ್ದಾರೆ. ಬಿಜೆಪಿಯ ಮೂವರು, JDS ನ ಒಬ್ಬ ಮುಖಂಡ ಸದಾನಂದ್, ಓಂ ಪ್ರಕಾಶ್, HV ರಾಜೇಶ್, BL ಭೈರಪ್ಪ, KV ಮಲ್ಲೇಶ್ರನ್ನ ಕಾಂಗ್ರೆಸ್ನತ್ತ ಸೆಳೆದಿದ್ದಾರೆ. ಯಶಸ್ವಿ ಕೂಡ ಆಗಿದ್ದಾರೆ ಸಿಎಂ. ಲಿಂಗಾಯತ ಬ್ರಾಹ್ಮಣ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಗಾಳ ಹಾಕ್ತಿದ್ದಾರೆ. ಚುನಾವಣೆ ಹತ್ರ ಬರ್ತಾ ಇದೆ, ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ವಿಶ್ರಾಂತಿ ನೆಪದಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಗೆಲುವಿಗಾಗಿ ಸಾಕಷ್ಟು ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿ ರಂಗಸ್ವಾಮಿ ಎಂ ಮಾದಾಪುರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಗಸ್ವಾಮಿ, ಒಂದ್ ಕಡೆ ಸಿಎಂ ವಿಶ್ರಾಂತಿ ನೆಪ ಹೇಳಿ ಹೋಗಿದ್ದಾರೆ, ಆದ್ರೆ ಅದು ವಿಶ್ರಾಂತಿ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸೊ ಏನೆಲ್ಲ ತಂತ್ರಗಾರಿಕೆಗಳಾಗ್ತಾ ಇದೆ, ಈಗ ಸೆಳೆದಿರುವಂತಹ ನಾಯಕರು ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವಿಗಳು, ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಇದು ಶುಭವಾಗುತ್ತೆ ಅಥವಾ ಫಲಪ್ರದವಾಗುತ್ತೆ ಅಂತ ಅವರ ಬರುವಿಕೆ ಹಿನ್ನೆಲೆ. ಪ್ರತಿಭಾ ಪ್ರಕಾಶ್, ಇದರಲ್ಲಿ ಮುಖ್ಯವಾಗಿ ಇಬ್ಬರು ನಾಯಕರು ಅತ್ಯಂತ ವಿಧಾನಸಭಾ ಕ್ಷೇತ್ರವಾರು ಪ್ರಭಾವವನ್ನು ಇಟ್ಟುಕೊಂಡಿರುವ ನಾಯಕರಾಗಿದ್ದಾರೆ. ಅದರಲ್ಲಿ ಮೊದಲನೆಯವರು HV ರಾಜೀವ್ ಅವರು. ಇವರು ಕಳೆದ ಮೂರ್ನಾಲ್ಕು ಚುನಾವಣೆಗಳಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. 2013ರಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೇ ಇದ್ದಾಗ KJPಯಲ್ಲಿ ಸ್ಪರ್ಧೆ ಮಾಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ರಾಮದಾಸ್ ಅವರ ಸೋಲಿಗೂ ಕೂಡ ಕಾರಣರಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ರಾಮದಾಸ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳು ಶುರುವಾದ ನಂತರದಲ್ಲಿ ಎರಡನೇ ಆಯ್ಕೆ ಅಥವಾ ಪರ್ಯಾಯ ಆಯ್ಕೆ ಅನ್ನುವ ರೀತಿಯಲ್ಲಿ HV ರಾಜೀವ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದರೆ ಬಿಜೆಪಿಯ ವರಿಷ್ಠ ನಾಯಕರು ಶ್ರೀವತ್ಸ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿಯೇ, ಅಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ HV ರಾಜೀವ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ KR ಕಾನ್ಸ್ಟಿಟ್ಯೂನ್ಸಿಗೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಆದರೆ ಆ ಸಂದರ್ಭದಲ್ಲಿ HV ರಾಜೀವ್ ಅವರೇ, ಅಂದರೆ ಖುದ್ದು ಸಿದ್ದರಾಮಯ್ಯನವರು ಆಹ್ವಾನ ಮಾಡಿದ್ರೂ ಕೂಡ HV ರಾಜೀವ್ ಅವರು ಹಿಂದೇಟನ್ನು ಹಾಕಿದ್ರು. ಈಗ ತಡವಾಗಿ ಅವರು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಸೇರುವಂತಹದ್ದು ನಿನ್ನೆ ಮೊನ್ನೆಯ ತೀರ್ಮಾನ ಅಲ್ಲ, ಹಿಂದಿನಿಂದಲೂ ಚರ್ಚೆ ನಡೀತಾ ಇತ್ತು ಮೈಸೂರು ವಲಯದಲ್ಲಿ. ಈ ನಾಳೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಿದ್ದಾರೆ. ಮತ್ತೊಂದು ಕಡೆ ಸದಾನಂದ ಅವರು ಕಳೆದ 2-3 ಚುನಾವಣೆಗಳಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅಂದ್ರೆ ವಿಜೇಂದ್ರ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಚರ್ಚೆಯ ಸಂದರ್ಭದಲ್ಲಿ, ಮತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ವಿ ಸೋಮಣ್ಣ ಅವರು ಅಭ್ಯರ್ಥಿಯಾದ ಸಂದರ್ಭದಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಡಿಮಾಂಡ್ ಇತ್ತು. ಆ ಸ್ಥಳೀಯ ನಾಯಕರಲ್ಲಿ ಸದಾನಂದ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಇನ್ನು ಮಾಜಿ ಮೇಯರ್ ಆಗಿರುವ BL ಭೈರಪ್ಪ ಅವರಿಗೂ ತಮ್ಮದೇ ಆದಂತಹ ಹಿಡಿತಾ ಇದೆ. ಅದರ ಜೊತೆಗೆ ಓಂಕಾರ್ ಅವರು ಮೈಮೂಲ್ ಕ್ಷೇತ್ರದಲ್ಲಿ, ಅಂದರೆ ಸಹಕಾರ ಕ್ಷೇತ್ರದಲ್ಲಿ ಹಿಡಿತವನ್ನು ಹೊಂದಿದ್ದಾರೆ. KV ಮಲ್ಲೇಶ್ರ ಅವರು KR ಕಾನ್ಸ್ಟಿಟ್ಯೂಯನ್ಸಿನಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈ ಎಲ್ಲ ನಾಯಕರು ಬೇರೆ ಬೇರೆ ಸಮುದಾಯದ ನಾಯಕರಾಗಿದ್ದಾರೆ, ತಮ್ಮ ಮಟ್ಟಿಗೆ ಅವರದೇ ಆದಂತಹ ಪ್ರಭಾವವನ್ನು ಇಟ್ಟುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಸೇರ್ಪಡೆ ಆಗ್ತಿರುವ ಕಾರಣಕ್ಕಾಗಿ ಒಂದಷ್ಟು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರತಿಭಾ, ಥ್ಯಾಂಕ್ ಯು ರಂಗಸ್ವಾಮಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.